ആകാശവാണി ಉದಾರ ಚರಿತರು ಉದಾತ್ತ ಪ್ರಸಂಗಗಳು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ. ಕೇಳಿ ಉದಾರ ಚರಿತರು ಉದಾತ್ತ ಪ್ರಸಂಗಗಳು. ಪ್ರಿಯ ಕೇಳುಗರೆ, ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಸಂಗವನ್ನು ತಾಸು ಶಾಮರಾಯರು ಬರೆದಿರುವ ನಂದನವನ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಮಲ್ಲಾಡಿಹಳ್ಳಿಯ ಅನಾಥ ಸೇವಾಶ್ರಮದ ಸ್ವಾಮೀಜಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆಗಾಗ ಹತ್ತಿರದ ಹಳ್ಳಿಗಳಲ್ಲಿ ತಮ್ಮ ಶಿಷ್ಯರೊಂದಿಗೆ ಯೋಗ ಪ್ರದರ್ಶನವನ್ನು ಕೊಡುತ್ತಿದ್ದರು. ಹೀಗೆಯೇ ಒಮ್ಮೆ ಅಂತಹ ಪ್ರದರ್ಶನ ಚನ್ನಗಿರಿಯ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಸಹ ನಡೆದಿತ್ತು. ಅದು 1948-49. ಆಗ ಅದನ್ನು ನೋಡಿ ಅಚ್ಚರಿಪಟ್ಟಿದ್ದ ಜಿ ಗೋವಿಂದರಾಜು ಎಂಬುವರು 1963-64 ಸುಮಾರಿನಲ್ಲಿ ತಾವು ಉಪಾಧ್ಯಾಯರಾಗಿದ್ದ ಅವಧಿಯಲ್ಲಿ ತಮ್ಮ ಸಹೋದ್ಯೋಗಿಗಳೊಂದಿಗೆ ಆಶ್ರಮಕ್ಕೆ ಭೇಟಿ ಕೊಟ್ಟರು. ಮಧ್ಯಾಹ್ನ 12 ಗಂಟೆಯ ಸಮಯ ರಾಘವೇಂದ್ರ ಸ್ವಾಮೀಜಿಯವರು ಒಬ್ಬಿಬ್ಬರು ಕೆಲಸಗಾರರೊಂದಿಗೆ ಕಣದಲ್ಲಿ ಹುಲ್ಲು ಎತ್ತಿಹಾಕುತ್ತಾ ಎತ್ತುಗಳ ಜೊತೆಗೇ ತಾವು ದುಡಿಯುತ್ತಿದ್ದರು. ಪರಸ್ಥಳದಿಂದ ಬಂದ ಅತಿಥಿಗಳನ್ನು ಕಾಣುತ್ತಲೇ ಕೆಲಸದ ಸ್ಥಳದಿಂದ ಜಿಂಕೆಯಂತೆ ಓಡುತ್ತಾ ಬಂದರು. ಅವರು ಆ ಉರಿಬಿಸಿಲಿನಲ್ಲಿ ಹಾಗೆ ಕೆಲಸ ಮಾಡುತ್ತಿದ್ದುದನ್ನು ಕಂಡು, ಮೈಯಲ್ಲಿ ಬೆವರೆಳೆಯುತ್ತಿದ್ದುದನ್ನು ಕಂಡು ಗೋವಿಂದರಾಜು ಸಹಾನುಭೂತಿಯ ಮಾತು ಹೇಳಬೇಕೆಂದು ಯೋಚಿಸಿದರು. ಸ್ವಾಮೀಜಿ, ವಿಪರೀತವಾದಂಥ ಬಿಸಿಲು, ತಾವು ಈ ಬಿಸಿಲಿನಲ್ಲಿ ಹೀಗೆ ಎಂದೇನೋ ಹೇಳಲು ಹೊರಟರು. ತಕ್ಷಣವೇ ಸ್ವಾಮೀಜಿಯವರು, ಏನಂದ್ರಿ, ನನಗೊಬ್ಬನಿಗೇ ಬಿಸಿಲೇನು, ನೋಡಿ ಆ ಬಸವಣ್ಣುಗಳು ಬಿಸಿಲಲ್ಲಿ ದುಡಿಯುತ್ತಾ ಇಲ್ವೇ ಅಂದುಬಿಟ್ರು. 1-2 ವರ್ಷ ಕಳೆದ ನಂತರ ಚಿಕಿತ್ಸೆಗಾಗಿ ಶಿವಮೊಗ್ಗೆಯ ಮೆಗಾನ್ ಆಸ್ಪತ್ರೆಯನ್ನು ಸ್ವಾಮೀಜಿ ಸೇರಿದರು. ಗೋವಿಂದರಾಜು ಮತ್ತು ಅವರ ಸ್ನೇಹಿತರು ಸ್ವಾಮಿಗಳನ್ನು ನೋಡಿ ಹೋಗೋದಕ್ಕೆ ಅಂಥೇಳಿ ಆಸ್ಪತ್ರೆಗೆ ಬಂದರು. ವಿಶೇಷ ವಾರ್ಡಿನಲ್ಲಿರುವುದು ತಿಳಿಯಿತು. ಹೋಗಿ ನೋಡಿದಾಗ ಕೊಠಡಿಯನ್ನು ಅಗರಬತ್ತಿಯ ಕಂಪು ಆವರಿಸಿತ್ತು. ಸ್ವಾಮೀಜಿ ಪದ್ಮಾಸನದಲ್ಲಿ ಕುಳಿತು ಧ್ಯಾನಾಸಕ್ತರಾಗಿದ್ದರು. ಅವರು ಸ್ವಲ್ಪ ಹೊತ್ತಿನ ಮೇಲೆ ಕಣ್ಣು ತೆರೆದು ಬಂದವರೊಂದಿಗೆ ನಗುತ್ತಾ ಮಾತನಾಡಿದರು. ಆಗ, ಇದೇನು ಸ್ವಾಮೀಜಿ, ತಮಗೆ ತೀವ್ರವಾಗಿ ಹೀಗೆ ಅನಾರೋಗ್ಯವಾಗಿದ್ದರೂ ಕೂಡ ಧ್ಯಾನದ ಚಿಂತೆ ಏಕೆ ಎಂಬುದಾಗಿ ಪ್ರಶ್ನಿಸಿದರು. ಅವರ ಮಗಳು ನಗುತ್ತಾ, ಹಾಗಲ್ಲಪ್ಪ, ಪಕ್ಕದ ಕೊಠಡಿಯಲ್ಲಿ ಒಂದು ಹೆಣ್ಣು ಮಗು ಹೊಟ್ಟೆ ನೋವಿನಿಂದ ತುಂಬ ಒದ್ದಾಡ್ತಾ ಇದೆ, ಈಗ ತಾನೇ ನೋಡಿ ಬಂದೆ, ಆ ಮಗುವಿನ ಸಂಕಟ ದೂರವಾಗಲಿ ಎಂಬುದಾಗಿ ಆ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಕುಳಿತಿದ್ದೆ ಅಂದರು ಸ್ವಾಮೀಜಿ. ಪ್ರಿಯ ಕೇಳುಗರೆ, ಪರರ ಕಷ್ಟವನ್ನು ತೊಂದರೆಯನ್ನು ಕಂಡು ಮರುಗುವುದು ಕರಗುವುದು ಸಂತರ ಮನೋಲಕ್ಷಣ, ಅವರ ಸಂಕಟವನ್ನು ಪರಿಹರಿಸಲು ನೆರವಾಗುವುದು ಸಾಧುಗಳ ಸಲ್ಲಕ್ಷಣ. ಅಂತಹ ಸಂತ ಸಂಸ್ಕೃತಿಯ ತವರು ಈ ಪುಣ್ಯಭೂಮಿ. ಅಲ್ಲಿ ಬದುಕುತ್ತಿರುವ ನಾವೇ ಧನ್ಯರು ಅಲ್ಲವೇ? ಮತ್ತೆ ಮುಂದಿನ ಪ್ರಸಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಉದಾರ ಚರಿತರು ಉದಾತ್ತ ಪ್ರಸಂಗಗಳು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ ಕೇಳಿದಿರಿ. ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನ ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.